ಹನೂರು ಕ್ಷೇತ್ರ 37,000 ಲೀಡ್ ಕೊಡ್ತು ನರೇಂದ್ರ ಅವರ ನಾಯಕತ್ವದಲ್ಲಿ. ಕೊಳ್ಳೇಗಾಲ 35,000 ಲೀಡು. ಚಾಮರಾಜನಗರ ನಮ್ಮ ಪುಟ್ಟಶಂಕರ್ ಶೆಟ್ಟಿಯವರು 3,000-5,000 ಅಷ್ಟೇ ಲೀಡ್ ನೀಡ್ತಿದ್ರು. ಅವರು ಡಿಹೈಡ್ರೇಷನ್ ಆಗಿ ಡ್ರಿಪ್ ಹಾಕೊಂಡು ಓಡಾಡಿ 20,000 ಹೆಚ್ಚು ಲೀಡನ್ನು ಕೊಟ್ಟರು. ಗುಂಡಲ್ಪೇಟೆ 25,000, ಕೋಟೆ 25,000, 35,000 ವರುಣ, ನಂದು 3,000. ಎಲ್ಲ 8 ಕ್ಷೇತ್ರಗಳಲ್ಲೂ ಲೀಡನ್ನು ಕೊಟ್ಟಿದ್ದಾರೆ. ನನಗೆ ಹುಷಾರಾಗಿರುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಆದರೆ ಲೀಡ್ ಕೊಟ್ಟಿದ್ದಾರೆ, ಹುಷಾರಾಗಿರುವಂಥ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತದಾರರ ಆಶೀರ್ವಾದ ಮತ್ತು ಬೆಂಬಲವನ್ನು ಗಮನದಲ್ಲಿಟ್ಟುಕೊಂಡು ಬೃಹದಾಕಾರದವಾದಂಥ ಬೆಂಬಲದಿಂದ ಈ ಕ್ಷೇತ್ರದ ಜನರು ಆಯ್ಕೆ ಮಾಡಿದ್ದಾರೆ. ಸುನಿಲ್ ಬೋಸ್ ಮಾತಾಡ್ತಾ, ಈಗ ತಾನೇ ಅಡ್ಮಿಷನ್ ಆಗಿದೆ ನನಗೆ, 1 ವರ್ಷ ಆಗಲಿ ಆಮೇಲೆ ಹೇಳ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರ ಮಾತು ಬರೀ ಭರವಸೆನೇ ಆಗಬಾರ್ದು, ಅದನ್ನು ಪ್ರೂವ್ ಮಾಡಬೇಕು. ಅಪಪ್ರಚಾರವನ್ನು ತನ್ನ ಕ್ರಿಯೆ ಮೂಲಕ, ತನ್ನ ಕಾರ್ಯದ ಮೂಲಕ, ಜನಪರವಾದ ನಿಲುವುಗಳ ಮೂಲಕ, ಯೋಜನೆಗಳ ಅನುಷ್ಠಾನದ ಮೂಲಕ ಮಾಡಿ ತೋರಿಸ್ಬೇಕು. ಅದಕ್ಕೋಸ್ಕರ ಜನರ ಬೆಂಬಲ ಇದ್ದೇ ಇದೆ. ಮುಖ್ಯಮಂತ್ರಿಗಳು, ನಾನು ಅಪಾಯದಲ್ಲಿಂತ ಸಂವಿಧಾನದ ಕುರುವನ್ನು ಅರಿತು ಭಾರತ ದೇಶದಲ್ಲಿ 75 ವರ್ಷಗಳ ಇತಿಹಾಸದಲ್ಲಿ ಸಂವಿಧಾನ ಜಾಗೃತ ಜಾತಿಯನ್ನು ಜಾಗೃತಿಯ ಜಾತವನ್ನು ಒಂದು ಸರ್ಕಾರ ಮಾಡಿದಂಥ ಉದಾಹರಣೆ ಇಲ್ಲ. ಇಡೀ ಸರ್ಕಾರವೇ ಸಂವಿಧಾನ ಜಾಗೃತಿ ಜಾಥಾವನ್ನು ಪ್ರಾರಂಭ ಮಾಡಿ ಇಡೀ ದೇಶದ ಸಮಸ್ತ ಜನರಿಗೆ ಸಂವಿಧಾನದ ಮಹತ್ವವನ್ನು ಹೇಳಿದಂಥ ಒಂದು ಸರ್ಕಾರ ಇದೆ ಅಂದರೆ ಅದು ಸಿದ್ದರಾಮಯ್ಯನವರ ಸರ್ಕಾರ, ಅದು ಎಚ್ ಸಿ ಮಾದೇವಪ್ಪನವರ ಸರ್ಕಾರ ಅಂತ ನಿಮಗೆಲ್ಲ ಗೊತ್ತಿದೆ. ಈ ಜಾಗೃತಿ ಇಡೀ ದೇಶದಲ್ಲಿ ಮಲಗಿದ್ದ ಜನರನ್ನು ಎಬ್ಬೇಳಿಸ್ತು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಬಿ ಜೆ ಪಿಗೆ ತಕ್ಕ ಉತ್ತರವನ್ನು ಕೊಡ್ತು. ಪ್ರಜಾಪ್ರಭುತ್ವ ಹೋದರೆ, ಸಂವಿಧಾನ ಹೋದರೆ ನಾವು ಉಳಿಯೋದಿಲ್ಲ ಅಂತಕ್ಕಂಥ ಅರಿವು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ಮಹಿಳೆಗೆ ಅರ್ಥ ಆಯಿತು. ಕರ್ನಾಟಕದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತದಾನ ಬಂತು. ನಮಗೆ ಹೆಚ್ಚು ಓಟ್ ಬಂತು, ಅವರಿಗೆ ಹೆಚ್ಚು ಸೀಟ್ ಬಂತು. ಎಲ್ಲೋ ವ್ಯತ್ಯಾಸ ಆಗಿದೆ. ಇದನ್ನು ಸರಿ ಮಾಡಿಕೊಂಡು ನಾವು ಸರಿಯಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಿದ್ರು 18-20 ಸ್ಥಾನ ಗೆದ್ದೇ ಗೆಲ್ತೀವಿ ಅಂತ ಹೇಳಿ, ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಇದ್ದವು. ಆದ್ರೂ ಜನರು ಇಂದಿನ ಸಾಲಿಗೆ ಹೋಲಿಕೆ ಮಾಡಿದ್ರೆ 9 ಪಟ್ಟು ಹೆಚ್ಚು ಬೆಂಬಲವನ್ನು ನಮಗೆ ಕೊಟ್ಟಿದ್ದಾರೆ. ಜೆ ಡಿ ಎಸ್ ಬಿ ಜೆ ಪಿ ಓಟ್ ಪ್ರಮಾಣಕ್ಕಿಂತ ಕಾಂಗ್ರೆಸ್ಗೆ ಓಟಿನ ಪ್ರಮಾಣವನ್ನು ಹೆಚ್ಚು ಕೊಟ್ಟಿದ್ದಾರೆ. ಬಂಧುಗಳೇ, ಸಿದ್ದರಾಮಯ್ಯನವರು ನಮ್ಮ ನಾಡು ಕಂಡಂಥ ಒಬ್ಬ ಜನಪರ ನಾಯಕ. ಸೈದ್ಧಾಂತಿಕವಾಗಿ ಬಲ ಗಟ್ಟಿಯಾಗಿರ್ತಕ್ಕಂಥ ನಾಯಕ. ವೈಯಕ್ತಿಕ ಪ್ರಾಮಾಣಿಕತೆಯ ಮೂಲಕ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಒಬ್ಬ ಶ್ರೇಷ್ಠ ನಾಯಕ. ನನ್ನೆ ನಡೆದಂಥ ಡಿ ಸಿ ಸಿ ಒಗಳ ಸಭೆಯಲ್ಲಿ ಆಡಿದ ಮಾತುಗಳು ನಿಮಗೆಲ್ಲ ಮುಟ್ಟಿರಬಹುದು ಪತ್ರಿಕೆ ಮತ್ತು ಮಾಧ್ಯಮಗಳ ಮೂಲಕ. ಅವರು ಯಾರ ಪರವಾಗಿ ಮಾತಾಡಿದ್ದಾರೆ? ಯಾರಿಗೆ ಜೀವನದ ಮಾರ್ಗೋಪಾಯಗಳಿಲ್ಲ, ಹಸುವಿನಿಂದ ನರಳುತ್ತಾ ಇದ್ದಾರೆ, ಅಸಹಾಯಕರಿದ್ದಾರೆ, ತುಳಿತಕ್ಕೆ ಒಳಗಾಗಿದ್ದಾರೆ, ಅಸಮಾನದ ಸಮಾಜದ ಬದುಕನ್ನು ಬದುಕ್ತಾ ಇದ್ದಾರೆ, ಅವರನ್ನ ಮೇಲೆತ್ತಕ್ಕಂಥ ಕೆಲಸವನ್ನು ಜಿಲ್ಲಾ ಆಡಳಿತ ಸರ್ಕಾರ ನಾವು ಮಾಡದೇ ಇದ್ರೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಏನು ಗೌರವ ಸಿಗತಕ್ಕಂಥ ಕಟ್ಟುನಿಟ್ಟಿನ ಸೂಚನೆಯನ್ನು ನಮ್ಮ ಅಧಿಕಾರಿಗಳಿಗೆ ನೀಡಿದ್ದಾರೆ.